ಸೋಷಿಯಲ್ ಸೈನ್ಸ್ ಬ್ಲೂ ಪ್ರಿಂಟ್ 2024. ಓಕೆ, ಇದನ್ನ ಸಿಕ್ಸ್ ಕ್ಯಾಟಗರಿ ಆಗಿ ಮಾಡಿದ್ದಾನೆ. ಫಸ್ಟ್ ಬಂದ್ಬಿಟ್ಟು ಹಿಸ್ಟ್ರಿ. ಹಿಸ್ಟ್ರಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಬಂದು ಟೂ ಕ್ವಶನ್ಸ್ ಬರುತ್ತೆ. ಒನ್ ಮಾರ್ಕ್ ಬಂದು ಟೂ ಕ್ವಶನ್ಸ್, ಟೂ ಮಾರ್ಕ್ ಇನ ಟೂ ಕ್ವಶನ್ಸ್, ತ್ರೀ ಮಾರ್ಕ್ ಇನ ತ್ರೀ ಕ್ವಶನ್ಸ್, ಫೋರ್ ಮಾರ್ಕ್ ಇಂದು ಟೂ ಕ್ವಶನ್ಸ್ ಬರುತ್ತೆ. ಸೊ ಫೈವ್ ಮಾರ್ಕ್ ಇಂದು ಒಂದೇ ಇಲ್ಲ. ಸೊ ಟೋಟಲ್ ಮಾಡಿದ್ರೆ 25 ಮಾರ್ಕ್ಸ್ ಹಿಸ್ಟ್ರಿಯಿಂದ ಬರುತ್ತೆ. ಎಷ್ಟು ಕ್ವಶನ್ಸ್ ಕೊಡ್ತಾನೆ? 11 ಕ್ವಶನ್ಸ್ ಕೊಡ್ತಾನೆ. ಓಕೆ, ಅದೇ ನೀವು ಪೊಲಿಟಿಕಲ್ ಸೈನ್ಸಿಗೆ ಬಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದು ಒಂದು, ಒನ್ ಮಾರ್ಕ್ ಕ್ವಶನ್ ಒಂದು, ಟೂ ಮಾರ್ಕ್ ಕ್ವಶನ್ ಒಂದು, ತ್ರೀ ಮಾರ್ಕ್ ಕ್ವಶನ್ ಒಂದು, ಫೋರ್ ಮಾರ್ಕ್ ಕ್ವಶನ್ ಒಂದು. ಸೊ ಫೈವ್ ಮಾರ್ಕ್ ಒಂದು ಕ್ವಶನ್ ಕೊಡಲ್ಲ. ಟೋಟಲ್ ಬಂದ್ಬಿಟ್ಟು 11 ಮಾರ್ಕ್ಸ್ ಕೊಡ್ತಾನೆ ಪೊಲಿಟಿಕಲ್ ಸೈನ್ಸ್ ಇಂದ. ಓಕೆ, ಎಷ್ಟು ಕ್ವಶನ್ಸ್ ಕೊಡ್ತಾರೆ? 5 ಕ್ವಶನ್ಸ್ ಕೊಡ್ತಾರೆ. ನೆಕ್ಸ್ಟ್ ಸೋಷಿಯಾಲಜಿ ಇಂದ ಮಲ್ಟಿಪಲ್ ಚಾಯ್ಸ್ 2 ಕ್ವಶನ್, ಒನ್ ಮಾರ್ಕ್ ಒನ್ ಕ್ವಶನ್, ಟೂ ಮಾರ್ಕ್ ಒನ್ ಕ್ವಶನ್, ತ್ರೀ ಮಾರ್ಕ್ ಒನ್ ಕ್ವಶನ್. ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು? 8 ಮಾರ್ಕ್ಸ್ ಆಯ್ತು. ಟೋಟಲ್ ನಂಬರ್ ಆಫ್ ಕ್ವಶನ್ ಎಷ್ಟು? 5. ಓಕೆ, ಈಗ ನೆಕ್ಸ್ಟ್ ಬಂದು ಜಿಯೋಗ್ರಫಿ. ಜಿಯೋಗ್ರಫಿ ಇಂದ ಮಲ್ಟಿಪಲ್ ಚಾಯ್ಸ್ ಬಂದ್ಬಿಟ್ಟು 1 ಕ್ವಶನ್, 1 ಮಾರ್ಕ್ ಇರೋದು 2 ಕ್ವಶನ್, 2 ಮಾರ್ಕ್ ಒಂದು ಕ್ವಶನ್, ಸಾರಿ 2 ಕ್ವಶನ್, ಆಮೇಲೆ 3 ಮಾರ್ಕ್ 2 ಕ್ವಶನ್, 4 ಮಾರ್ಕ್ ಒಂದು ಕ್ವಶನ್, 5 ಮಾರ್ಕ್ ಒಂದು ಕ್ವಶನ್. ಸೊ ಟೋಟಲ್ ಎಷ್ಟು? 22 ಮಾರ್ಕ್ಸ್ ಬರುತ್ತೆ. ಎಷ್ಟು ಕ್ವಶನ್ ಕೊಡ್ತೇನೆ? 9. ಸೊ ಜಿಯೋಗ್ರಫಿ ಇಂದ 9 ಕ್ವಶನ್ಸ್ ಕೊಟ್ರೆ ಅದು ಟೋಟಲ್ ಎಷ್ಟು? 22 ಮಾರ್ಕ್ಸ್ ಬರ್ತಾವೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ಸ್. ಎಕನಾಮಿಕ್ಸ್ ಇಂದ ಮಲ್ಟಿಪಲ್ ಚಾಯ್ಸ್ ಇಂದ 1 ಕ್ವಶನ್, 1 ಮಾರ್ಕ್ ಒಂದು ಕ್ವಶನ್, 2 ಮಾರ್ಕ್ ಒಂದು ಕ್ವಶನ್, 3 ಮಾರ್ಕ್ ಒಂದು ಕ್ವಶನ್. ಟೋಟಲ್ ಎಷ್ಟು? 7 ಮಾರ್ಕ್ಸ್ ಬರುತ್ತೆ. ಎಷ್ಟು ಕ್ವಶನ್ ಇಂದ? 4 ಕ್ವಶನ್ ಇಂದ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಸ್ಟಡೀಸು. ಮಲ್ಟಿಪಲ್ ಚಾಯ್ಸ್ ಬಂದ್ಬಿಟ್ಟು 1 ಕ್ವಶನ್, 1 ಮಾರ್ಕ್ ಬಂದು 1 ಕ್ವಶನ್, 2 ಮಾರ್ಕ್ ಬಂದು 1 ಕ್ವಶನ್, 3 ಮಾರ್ಕ್ ಬಂದು 1 ಕ್ವಶನ್. ಸೊ ಟೋಟಲ್ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಎಷ್ಟು ಕ್ವಶನ್? 4 ಮಾರ್ಕ್ಸ್. ಸೊ ಬಿಸ್ನೆಸ್ ಸ್ಟಡಿಯಿಂದ 4 ಕ್ವಶನ್ ಕೊಡ್ತಾನೆ. ಟೋಟಲ್ ಎಷ್ಟು? 7 ಮಾರ್ಕ್ಸ್. ಸೊ ನೀವೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 80 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ಮೋರ್ ವೇಟೇಜ್ ಇರೋದು ಯಾರ್ಯಾರಿಗೆ ಅಂದ್ರೆ ಹಿಸ್ಟ್ರಿಗೆ ಮತ್ತೆ ಜಿಯೋಗ್ರಫಿ. ಹಿಸ್ಟ್ರಿ ಬಂದ್ಬಿಟ್ಟು ಎಷ್ಟು? 25 ಮಾರ್ಕ್ಸ್ ಇದೆ. ಆಮೇಲೆ ಜಿಯೋಗ್ರಫಿ ಬಂದ್ಬಿಟ್ಟು ಎಷ್ಟಿದೆ? 22 ಮಾರ್ಕ್ಸ್ ಇದೆ. ಸೊ ಇವೆರಡೇ ಮೇನು. ಸೊ ಇವೆರಡನ್ನ ನೀವು ಕರೆಕ್ಟ್ ಆಗಿ ಹೋದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು.